ನಿಮ್ಮ ಸಾಕ್ಷಿ ಗುಡ್ಡ ಏನು ಈ ಭಾಗದಲ್ಲಿ, ಇಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಏನು ಅಂತ ನಿಮ್ಗೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸುಳ್ಳು ಬಿಟ್ರೆ ಅದು ಏನು? ಹಸಿ ಸುಳ್ಳು. ಯಾರು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಹಸಿ ಸುಳ್ಳು ಅಂತ? ಮುಖ್ಯಮಂತ್ರಿಗಳು ಈ ಭಾಗದಿಂದ ಇದ್ದಾರೆ, ಜಗದೀಶ್ ಶೆಟ್ಟರ್ ಅವರು ಈ ಭಾಗದಿಂದ ಮುಖ್ಯಮಂತ್ರಿ ಆಗಿದ್ದವರು, ಕೇಂದ್ರ ಮಂತ್ರಿ ಕೂಡ ಇದ್ದಾರೆ. ಯಾವ್ದಾದ್ರು ಒಂದು ಕಾರ್ಯಕ್ರಮ, ನಾವು ಡಬಲ್ ಇಂಜಿನ್ ಸರ್ಕಾರ ಅಂತ ನಾವು ಮಾತಾಡ್ತಾ ಇದ್ದೀವಿ. ಈಗ ನಾವು ಈ ಹೋರಾಟ ಮಾಡ್ತಾ ಇರೋದು ಡಬಲ್ ಇಂಜಿನ್, ನಾಲ್ಕು ಇಂಜಿನ್ ಸರ್ಕಾರದ ಇಟ್ಕೊಂಡು. ಒಂದು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ, ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ, ಗೋವಾದಲ್ಲಿ ಬಿಜೆಪಿ ಸರ್ಕಾರ, ಮತ್ತು ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ. ಈ ನಾಲ್ಕು ಇಂಜಿನ್ ಸರ್ಕಾರ ಇದೆ. ಈ ನಾಲ್ಕು ಇಂಜಿನ್ ಸರ್ಕಾರ ಇದ್ದಾಗ ನಿಮ್ಗೆ ದೊಡ್ಡ ನಂಬರ್ ಇದೆ. 25 ಜನ MPಗಳನ್ನು ನೀವು ಇಟ್ಕೊಂಡಿದ್ದೀರಿ, 25-26 ಜನ MPಗಳು ಇಟ್ಕೊಂಡಿದ್ದೀರಿ. ಇಷ್ಟ ಆದ್ರೂ ಕೂಡ ಒಂದು ರಾಜ್ಯಕ್ಕೆ ಕುಡಿಯುವ ನೀರಿಗೆ, ರೈತರ ಸಮಸ್ಯೆಗೆ ನೀವು ನ್ಯಾಯವನ್ನ ಕೊಡಕ್ ಆಗ್ಲಿಲ್ಲ ಅಂತ ಅಂದ್ರೆ ಯಾಕಿರ್ಬೇಕು ಈ ಅಧಿಕಾರ? ಯಾಕಿರ್ಬೇಕು ಅಧಿಕಾರ? ಯಡಿಯೂರಪ್ಪನವ್ರ ಮಾತು, ಜೋಬಿಂದ ತಂದು ಚೀಟಿ ತೆಗ್ದು ನಿಮ್ ತೋರ್ಸಾಯ್ತು, ಬೊಮ್ಮಾಯಿರವ್ರ ಅಧಿಕಾರ ತಗೊಂಡದ್ದಾಯ್ತು, ಜಗದೀಶ್ ಶೆಟ್ಟರ್ ಅಧಿಕಾರ ನಡೆಸಿದ್ದಾಯ್ತು, ಈಗ ಸೆಂಟ್ರಲ್ ಅಲ್ಲಿ ಪವರ್ಫುಲ್ ಮಿನಿಸ್ಟರ್ ಈಗ ಅವರಿದ್ದಾರೆ. ಅಲ್ಲ ರೀ, ರೈತರ ವಿಚಾರದಲ್ಲಿ, ಈ ಒಂದು ಮಾದಾಯಿ ವಿಚಾರದಲ್ಲಿ, ಕಳಸಾ ಬಂಡೂರಿ ವಿಚಾರದಲ್ಲಿ ಎಲ್ಲ ಬಂದು ನಿನ್ನೆ ನೀವು ಇಲ್ಲಿ ಬಂದು ಆಚರಣೆ ಮಾಡಿದ್ರಲ್ಲ, ಶೋ ಮಾಡಕ್ ಕೊಟ್ಟಿದ್ದೀರಲ್ರಿ ಮಂತ್ರಿಗಳೇ. ನಿಮ್ಮ ಚಲನಚಿತ್ರ, ನಮ್ಮ ಚಲನಚಿತ್ರದ ಎಲ್ಲ ಸ್ನೇಹಿತರುಗಳು ಬಂದು ಇಲ್ಲಿ ಹೋರಾಟ ಮಾಡಿದ್ರು, ರೈತರ ಸಂಘಟನೆಯವರು ಹೋರಾಟ ಮಾಡಿದ್ರು, ಕನ್ನಡ ರಕ್ಷಣೆಯ ಸಂಘಟನೆಗಳು ಹೋರಾಟ ಮಾಡಿದ್ರು, ಈ ರಾಜ್ಯದ ಎಲ್ಲ ಜನ ಬಂದು, ಈ ಹುಬ್ಳಿ ಧಾರವಾಡ ಬಂದು ಸಾವಿರಾರು ಜನ ಸೇರ್ಕೊಂಡು ಹೋರಾಟ ಮಾಡಿದ್ರು, ಅವ್ರು ಯಾಕೆ ಬರಲಿಲ್ಲ ನಿಮ್ಮ ಅಭಿನಂದನೆ ಕಾರ್ಯಕ್ರಮಕ್ಕೆ? ಅವ್ರು ಯಾಕೆ ಬಂದು ಇಲ್ಲಿ ಸಂಭ್ರಮಾಚರಣೆ ಮಾಡಲಿಲ್ಲ? ನಿಮ್ಮ ಸುಳ್ಳು ಹಸಿ ಸುಳ್ಳಿಗೆ ಎಲ್ಲರಿಗೂ ಅರ್ಥ ಆಗ್ತದೆ. ನಿಮ್ಮ DPR ಯಾರಿಗೆ ಬೇಕ್ರಿ? DPR ಕಾರ್ಯಕ್ರಮ ಅನುಷ್ಠಾನಕ್ಕೆ ಬರಬೇಕು, ಜನರು ನೀರು ಕುಡಿಬೇಕು, ರೈತರ ಬದುಕು ಹಸನ ಆಗ್ಬೇಕು. ನುಡ್ದಂತ ನಡೆದಿದ್ದೀರಾ? ನಮಗೆ ಬಸವಣ್ಣನ ಕರ್ನಾಟಕ ಬೇಕು, ಶಿಶುನಾರಾಯಣ ಶರೀಫನ ಕರ್ನಾಟಕ ಬೇಕು, ಕನಕದಾಸರ ಕರ್ನಾಟಕ ಬೇಕು, ಕುವೆಂಪು ಕರ್ನಾಟಕ ಬೇಕು ನಮ್ಗೆ. ಏನ್ ನುಡಿತಾ ಇದ್ದೇವೆ? ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ನಡೆದಿದೆ. ಸಿದ್ದರಾಮಯ್ಯನವರು ಸರ್ಕಾರ ಆಯ್ತು, ಕೃಷ್ಣ ಅವ್ರ ಸರ್ಕಾರ ಆಯ್ತು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಂಪೂರ್ಣವಾಗಿ ಈ ರಾಜ್ಯದ ಜನರಿಗೆ ಏನ್ ಮಾತು ಕೊಟ್ಟಿದ್ದೇವೆ? ದೇವರಾಜ ಅರಸು ಕಾಲ ಇರ್ಬೋದು, ವೀರಪ್ಪ ಮೊಯ್ಲಿಯವ್ರ ಕಾಲ ಇರ್ಬೋದು, ಬಂಗಾರಪ್ಪನವ್ರ ಕಾಲ ಇರ್ಬೋದು, ಜನರಿಗೆ ಯಾವ ಮಾತನ್ನು ಕೊಟ್ಟಿದ್ದೇವೆ ಆ ಮಾತನ್ನ ನಡೆಸಿಕೊಟ್ಟಿದ್ದೇವೆ. ಇದೇ ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ.